नवमकक्षा संस्कृतछात्रेभ्यः हार्दं स्वागतं। विद्यार्थिनः संधि इत्यस्य व्याकरणभागस्य पाठसारम्भं करोमि। अधुना उच्चारणसमये वर्णानाम् अत्यन्तं सामीप्यं संहिता इति भवन्तः सर्वे अधीतवन्तः आश्रमकक्षायाम्। उच्चारणसमये वर्णानाम् अत्यन्तं सामीप्यं संहिता। यत्र संहिता अस्ति तत्र क्वचित् वर्णस्य व्यत्ययः भवति। अयमेव संधि। संधि नाम किम् इति एतत् अस्ति। संधौ त्रयः प्रकाराः सन्ति, यथा अच् संधिः, स्वर संधिः, हल् संधिः अथवा व्यंजन संधिः तथा विसर्ग संधिः। ಈಗ ನಿಮಗೆ ನೀವು ಸಂಧಿಯನ್ನು ಎಂಟನೇ ತರಗತಿಯಲ್ಲಿ ಕಲ್ತಿದ್ದೀರಿ ಅಲ್ವಾ, ಏನು ಅಂತ ಹೇಳಿ ಗೊತ್ತಿದೆ ನಿಮಗೆ. ಅಚ್ಚ ಸಂಧಿ, ಹಲ್ ಸಂಧಿ ಅಂತ ಹೇಳಿದ್ದೆ, ವಿಸರ್ಗ ಸಂಧಿ ಅಂತೇಳಿ ಮೂರು ವಿಭಾಗ ಇದೆ ಅಂತೇಳಿ. ಈ ಒಂದು ಸಂಧಿಯಲ್ಲಿ ಒಂದು ಮೂರು ವಿಭಾಗ ಇರುವಂಥದ್ದೊಂದು ಅಚ್ಚ ಸಂಧಿ ಅಂದರೆ ಏನು ಹೇಳ್ತೇವೆ ನಾವು ಇದಕ್ಕೆ ಅಚ್ಚ ಸಂಧಿಗೆ. ಈ ವರ್ಷ ನಿಮಗೆ ಈಗ ನಾನು ಎಸ್ ಸೆವೆನ್ಗೆ ಇಟ್ಟಂತಹ ಒಂದು ಸಂಧಿ ಅಚ್ಚ ಸಂಧಿ ಅಂದರೆ ಏನರ್ಥ, ಇದು ಸ್ವರ ಸಂಧಿ ಅಂತೇಳಿ ಅರ್ಥ. ಸ್ವರಾಕ್ಷರಗಳ ಒಂದು ಎದುರುವಿಕೆ ಅಂದರೆ ಪೂರ್ವ ಮತ್ತು ಪರದಲ್ಲಿ ಇದ್ದುಕೊಂಡು ಅದು ಸಂಧಿ ಆಗುವಂಥದ್ದಕ್ಕೆ ನಾವು ಸ್ವರ ಸಂಧಿ ಅಂತ ಹೇಳ್ತೇವೆ. ಎರಡನೇದು ಹಲು ಸಂಧಿ, ನಿಮ್ಗೆ ಈ ವರ್ಷ ಇರುವಂಥದ್ದು ಹಲು ಸಂಧಿ. ಇದು ಆದ ನಂತರ ಅಚ್ಚ ಸಂಧಿ ಆದ ನಂತರ ಇರುವಂಥದ್ದು. ಈಗ ನಾನು ಅದನ್ನು ನಿಮಗೆ ಎಸ್ ಸೆವೆನ್ಗೆ ಇಡಲಿಲ್ಲ, ಅಚ್ಚ ಸಂಧಿಯನ್ನು ಮಾತ್ರ ಇಟ್ಟಿದ್ದೇನೆ. ಹಲು ಸಂಧಿ ಅಂದರೆ ಏನು? ವ್ಯಂಜನ ಸಂಧಿ ಅಂತ ನಾವು ಹೇಳ್ತೇವೆ. ವ್ಯಂಜನಾಕ್ಷರಗಳು ಪೂರ್ವ ಮತ್ತು ಪರದಲ್ಲಿ ಇದ್ದುಕೊಂಡು ಸಂಧಿ ಆಗುವಂಥದ್ದು ನಾವು ವ್ಯಂಜನ ಸಂಧಿ ಅಂತ ನಾವು ಹೇಳ್ತೇವೆ. ಅದನ್ನು ಮುಂದುವರಿದ ಭಾಗದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಥರ್ಡ್ ಒನ್ ವಿಸರ್ಗ ಸಂಧಿ ಅಂತ ಹೇಳಿ ಸಂಧೌ ತ್ರಯಃ ಪ್ರಕಾರಃ ಸಂತಿ. ವಿಸರ್ಗ ಸಂಧಿ ಅನ್ನೋದು ನೀವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಕಲಿಕಿದ್ದೀರಿ. ಅಲ್ಲಿ ಉಕಾರಾದೇಶ, ಸಕಾರಾದೇಶ, ರೇಫಾದೇಶ, ವಿಸರ್ಗಸ್ಯ ಲೋಪ, ಹೀಗೆ ಬೇರೆ ಬೇರೆ ಅಂದರೆ ಒಂದು ಉಕಾರ, ಸಕಾರ, ರೇಫಾ ಮತ್ತು ಇನ್ನೊಂದು ಲೋಪ ಅಂತ ಹೇಳಿ ಅಲ್ಲಿ ವಿಸರ್ಗದಲ್ಲಿ ಬರುತ್ತೆ ಪ್ರಧಾನವಾಗಿ. ಆ ಒಂದು ಇದನ್ನು ನೀವು ಸಂಧಿಯನ್ನು ಹತ್ತನೇ ತರಗತಿಯಲ್ಲಿ ಕಲಿಲಿಕ್ಕಿದ್ದೀರಿ. ಈಗ ಇದು ಎಂಟನೇ ತರಗತಿಯಲ್ಲಿ ಕಲಿತಂತಹ ಅತಿ ಸಂಧಿಯನ್ನು ನಾವೀಗ ಕಲಿತಾ ಇದ್ದೇವೆ. ಸ್ವರ ಸಂಧಿಗಳು ಅಂತೇಳಿ ಅರ್ಥ. ಈಗ ಸಂಧಿ ಅಂದರೆ ಏನು ಅಂತೇಳಿ ಪುನಃ ನಾನು ಹೇಳ್ತೇನೆ ಏನು ಅಂತ ಹೇಳಿ ಕೇಳಿಸ್ಕೊಳ್ಳಿ. ಉಚ್ಚಾರಣ ಸಮಯ ಅಂದರೆ ಉಚ್ಚಾರ ಮಾಡುವಂತಹ ಸಂದರ್ಭದಲ್ಲಿ, ಉಚ್ಚಾರ ಅಂದರೆ ಏನು, ಪ್ರೊನೌನ್ಸ್ ಅಂತ ಹೇಳಿ ಅರ್ಥ. ಇಂತಹ ಒಂದು ಸಂದರ್ಭದಲ್ಲಿ ವರ್ಣಾನಂ ಅತ್ಯಂತಂ ಸಾಮೀಪ್ಯಂ, ವರ್ಣ ಅಂದರೆ ಏನು, ಅಕ್ಷರ ಅಂತ ಹೇಳಿ ಅರ್ಥ. ವರ್ಣಾನಂ ಅತ್ಯಂತಂ ಸಾಮೀಪ್ಯಂ, ವರ್ಣಗಳ ಅತ್ಯಂತ ಸಾಮೀಪ್ಯವನ್ನು ನಾವು ಹೇಳ್ತೇವೆ ಸಂಹಿತ ಅಂತೇಳಿ ಹೇಳ್ತೀವಿ. ಉದಾಹರಣೆಗೆ ನಾನೀಗ ದೇವಾಲಯ ಅಂತೇಳಿ ಕೊಡ್ತೇನೆ ನೋಡಿ. ದೇವಾಲಯ ಅಂತೇಳಿ ಇದನ್ನೀಗ ನೀವು ಬಿಡಿಸುವಾಗ ಏನಾಗ್ತದೆ, ದೇವ ಪ್ಲಸ್ ಆಲಯ ಅಂಥೇಳಿ ಆಯಿತು ಅಲ್ವಾ. ಈಗ ಅವರೇನು ಹೇಳ್ತಾರೆ, ಉಚ್ಚಾರಣ ಸಮಯ ವರ್ಣಾನ ಅತ್ಯಂತಂ ಸಾಮೀಪ್ಯಂ, ವರ್ಣಗಳ ಅತ್ಯಂತ ಸಾಮೀಪ್ಯ ನಾವೇನು ಹೇಳ್ತೇವೆ, ಸಂಹಿತ ಅಂತ ನಾವು ಹೇಳ್ತೇವೆ. ಅಂದರೆ ಜೊತೆಗೂಡುದು ಅಂತೇಳಿ ಅರ್ಥ. ಹೀಗೆ ಎತ್ರ ಸಂಹಿತ ಅಸ್ತಿ, ಎಲ್ಲಿ ಸಂಹಿತ ಇದೆಯೋ, ಎಲ್ಲಿ ಜೊತೆ ಕೂಡಿಕೊಂಡಿರ್ತದೋ, ತತ್ರ ಕ್ವಚಿತ್ ವರ್ಣ ವ್ಯತ್ಯಯ ಭವತಿ, ಸ್ವಲ್ಪ ವರ್ಣ ವ್ಯತ್ಯಾಸ ಆಗುವಂತಹದ್ದು, ವರ್ಣ ವ್ಯತ್ಯಾಸ, ವರ್ಣಸ ವ್ಯತ್ಯಯ ಭವತಿ. ಅಯಮೇವ ಸಂಧಿ, ಇದನ್ನು ನಾವೇನು ಹೇಳ್ತೇವೆ, ಇದನ್ನೇ ಸಂಧಿ ಅಂತ ಹೇಳ್ತೇವೆ. ಇದನ್ನು ಸಂಹಿತ ಆಗಿದ್ದನ್ನು ಸಂಧಿ ಅಂತ ನಾವು ಹೇಳುವಂಥದ್ದು. ಅಂದರೆ ಸಂಧಿಯನ್ನು ಬಿಡಿಸುವುದು ಸಂಧಿ ಆಗುವುದು, ಇದು ಸಂಧಿಯನ್ನು ಬಿಡಿಸುವಂಥದ್ದು, ಇದು ಸಂಧಿ ಆಗಿರುತ್ತದೆ. ಅಂದರೆ ಈ ವಕಾರ ಇದ್ದದ್ದೇನಾಯ್ತು, ಈಗ ಆ ಅಂತ ಹೇಳಿದ್ದು ಮುಂದಿನ ಅಕ್ಷರದಲ್ಲಿ ಏನುಂಟು ಆ ಅಂತ ಉಂಟಲ್ಲ, ಈ ವಕಾರ ಇದರ ಜೊತೆಗೆ ಜಾಯಿನ್ ಆಗಿರಲಿ ವಾ ಅಂತ ಹೇಳಿ ಆಯ್ತು. ಇದನ್ನು ಸಂಹಿತ ಅಥವಾ ಸಂಧಿ ಅಂತ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ. ವರ್ಣಾನಂ ಅತ್ಯಂತಂ ಸಾಮೀಪ್ಯಂ ಸಂಹಿತ ಅಯಮೇವ ಹೇಳ್ತಾರೆ. ಕ್ವಚಿತ್ ವರ್ಣ ವ್ಯತ್ಯಾಸ ಭವತಿ ನೋಡಿ, ವಕಾರ ಇದ್ದದ್ದೇನಾಯ್ತು ವಾ ಅಂತೇಳಿ ದೀರ್ಘ ಆಯ್ತು ಅಲ್ವಾ. ಇದು ವಾ ಅಂತ ದೀರ್ಘ ನಾವೇನು ಹೇಳ್ತೀವಿ, ನಾನೀಗ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಯಾಕೆ ಸವರ್ಣ ದೀರ್ಘ ಅಂತ ಹೇಳ್ತೀವಿ ನಾನೀಗ ಇಲ್ಲಿ, ಸವರ್ಣ ಅಂದರೆ ಸವರ್ಣ ಅಂದರೆ ಸೇಮ್ ಲೆಟರ್ ಅಂತ ಹೇಳ್ತೀವಿ. ಇಲ್ಲಿ ಅಕಾರ ಉಂಟು ಪ್ಲಸ್ ಇಲ್ಲಿ ಆಕಾರ ಉಂಟು, ಅಂದರೆ ಅಕಾರಕ್ಕೆ ಅಕಾರದ ಅಕಾರಕ್ಕೆ ಆಕಾರದ ಆಕಾರಕ್ಕೆ ಪ್ಲಸ್ ಆಕಾರ. ಈಗ ಯಾವುದೇ ಒಂದು ಅಕಾರದಲ್ಲಿ ಇರುವಂಥದ್ದು ಒಂದು ಎದುರುಗೊಂಡರೆ ಅದು ನಾವೇನು ಹೇಳ್ತೇವೆ, ಸವರ್ಣ ದೀರ್ಘ ಸಂಧಿ ಅಂತ ನಾವು ಇದನ್ನು ಕರಿತೇವೆ. ಇದು ನೆನ್ಪಿಟ್ಕೋಬೇಕು ನೀವು, ಗೊತ್ತಾಯ್ತಲ್ಲ ಏನಂತ ಹೇಳಿ. ಇದನ್ನು ನಾವೇನು ಹೇಳ್ತೇವೆ, ಸಂಧಿ ಅಂತ ಹೇಳ್ತೇವೆ. ಇದನ್ನು ಸಂಧಿ ಬಿಡಿಸಿರುವಂಥದ್ದು, ಇದು ವರ್ಣ ವ್ಯತ್ಯಾಸ ಆಗಿರುತ್ತೆ. ಈ ವಕಾರ ಇರುವಂಥದ್ದು ಇಲ್ಲಿಗೆ ವ್ಯತ್ಯಾಸ ಆಗಿದೆ, ವಾ ಅಂತೇಳಿ ದೀರ್ಘ ಆಗಿದೆ. ನೋಡ್ಕೊಳ್ಳಿ ಇದನ್ನು. ಸಂಧೌ ತ್ರಯಃ ಪ್ರಕಾರ ಸಂತಿ, ಸಂಧಿಯಲ್ಲಿ ಮೂರು ಪ್ರಕಾರಗಳು, ಒಂದು ಅಚ್ಚ ಸಂಧಿ, ಸ್ವರ ಸಂಧಿ, ಹಲ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ ಅಂತ ಹೇಳಿ ಒಟ್ಟಿಗೆ ಮೂರು ವಿಭಾಗ ಆಗಿರುವಂಥದ್ದು. ಸ್ವರ ಸಂಧೀನಾಂ ಪರಿಚಯ ಅಕ್ಷಮಕಕ್ಷಾಯಾಂ ಕೃತಃ, ಸ್ವರ ಸಂಧಿಗಳ ಪರಿಚಯವನ್ನು ಎಂಟನೇ ತರಗತಿಯಲ್ಲಿ ಮಾಡಲ್ಪಟ್ಟಿತ್ತು. ಅತ್ರ ಅಧ್ಯಾಪಕೇನ ಪುನಃ ಸ್ಮರಣಂ
ಸ್ಮರಣ ಕರಣೀಯಂ ಅಂದ್ರೆ ಅಧ್ಯಾಪಕರ ನಮ್ಮಿಂದ ಈಗ ನಿಮಗೆ ಪುನಃ ಪುನರ್ಮನನ ಮಾಡಬೇಕಾಗಿದೆ ಅಂದ್ರೆ ರಿಕಾಲ್ ಮಾಡಿದ ನಿಮಗೆ ತಿಳಿಸಿ ಹೇಳಬೇಕಾಗಿದೆ ಅದನ್ನ ನನಗೆ ಮಾಡ್ತಾ ಇರೋದು ನೀವು ಕಲ್ತಿದ್ದೀರಿ ನಿಮ್ಮ ಪಾಠದಲ್ಲಿ ಸಹ ಬಹಳಷ್ಟು ಸಂಧಿಗಳು ಬರ್ತಾ ಉಂಟು ಅದನ್ನ ಕೂಡ ಕಲ್ತಿದ್ದೀರಿ ಹಾಗಾಗಿ ಏನು ಕಷ್ಟ ಇಲ್ಲ ವಿದ್ಯಾರ್ಥಿಗಳೇ ಬಹಳ ಸುಲಭವಾಗಿರುತ್ತೆ ಸಂಧಿ ಪಾಠ ನೋಡ್ಕೊಳ್ಳಿ ಈಗ ಮೊದಲಿಗೆ ಅಚ ಸಂಧಿ ಅಥವಾ ಸ್ವರ ಸಂಧಿ ಅಂತ ನಾವು ಈಗ ಕಲಿತಾ ಇದ್ದೀವಿ ನೋಡೋಣ ಈಗ ಏನು ಅಂತ ಹೇಳಿ ಸವರ್ಣ ದೀರ್ಘ ಸಂಧಿ ಮೊದಲಿಗೆ ಏನು ತಗೊಳ್ತಾರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ನಾನು ಈಗ ಮೊದಲಿಗೆ ಇಲ್ಲಿ ಮಾಡಿದಿರೋದು ಅದನ್ನೇ ಈಗ ಪುನಃ ಅದನ್ನ ಹೇಳ್ತಾ ಇದ್ದೇನೆ ಅದರ ಬಗ್ಗೆ ಪುನಃ ದೀರ್ಘವಾಗಿ ಅಲ್ಲಿ ನಾನು ಈಗ ಅಕಾರಕ್ಕೆ ಅಕಾರವನ್ನು ಹೇಳಿದೆ ಹಾಗೆ ಬೇರೆ ಬೇರೆ ಸ್ವರಾಕ್ಷರ ಸ್ವರಾಕ್ಷರಗಳು ಇದು ಗೊತ್ತುಂಟಲ್ವಾ ಅ ಇ ಉ ರ ಲ ಇದು ಸ್ವರಾಕ್ಷರ ಅದರಲ್ಲಿ ಯಾವುದನ್ನ ಸ್ವರಾಕ್ಷರಗಳಲ್ಲಿ ಇರುವಂತಹ ಅದನ್ನ ಇದು ಯಾವುದು ಹೇಳ್ತೇವೆ ನಾವು ಅ ಇ ಉ ರ ಲ ರ ಎ ಐ ಒ ಅವು ಇಂಥದ್ದೆಲ್ಲ ಸ್ವರಾಕ್ಷರಗಳು ಅಲ್ವಾ ಇದರಲ್ಲಿ ಈಗ ಸ ವರ್ಣ ಸೇಮ್ ಲೆಟರ್ ಅದು ಎದುರಾಗಿ ಅದು ದೀರ್ಘವಾಗಿರೋದು ನಾವೀಗ ಸ್ವ ಅದು ಸ ವರ್ಣ ದೀರ್ಘ ಸಂಧಿ ಹೇಳುವಂಥದ್ದು ಈಗ ಅದನ್ನು ಪ್ರಧಾನವಾಗಿ ಹೇಳ್ತೇವೆ ಈಗ ಸ ವರ್ಣ ಮೊದಲಿಗೆ ಇದನ್ನು ಹೇಳುವಂಥದ್ದು ಸವರ್ಣ ದೀರ್ಘ ಸಂಧಿ ನೆನಪು ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಕೆಲವು ಗೊತ್ತಿದೆ ಕೆಲವರಿಗೆ ಕೆಲವರು ಅದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಮರಿಬಾರ್ದು ಅಂತ ಹೇಳಿ ಪುನಃ ಅದನ್ನು ರಿಪೀಟ್ ಮಾಡ್ತಿದ್ದೇನೆ ನೋಡ್ಕೊಳ್ಳಿ ಈಗ ಇಲ್ಲಿ ಈಗ ಅದಕ್ಕೆ ಸೂತ್ರ ಕೊಟ್ಟಿದೆ ಅಕಃ ಸವರ್ಣೇ ದೀರ್ಘ ನೋಡಿ ಅಕಃ ಸವರ್ಣೇ ದೀರ್ಘ ಏನು ಅಕಃ ಅಂದರೆ ಅಕ್ ಅಂದರೆ ಏನು ನಿಮಗೆ ಮಹೇಶ್ ಸೂತ್ರ ಕಲ್ತಿದ್ರಿ ಐ ಉಣ್ ಐ ಉಣ್ ಋ ಋಕ್ ಅಂತ ಹೇಳಿ ಕಲ್ತಿದ್ದೀರಿ ಅಲ್ವಾ ಇಲ್ಲಿ ಅಕ್ ಅಂತ ಹೇಳಿ ಅರ್ಥ ಗೊತ್ತಾಯ್ತಾ ಈ ಒಂದು ಅಕ್ಷರಗಳಿದ್ದಾಗ ಆ ಇ ಉ ಋ ಇದನ್ನು ನೀವು ಪ್ರತ್ಯಾಹಾರಕ್ಕೆ ತಗೊಳ್ಳೋದು ಋಣ ತಗೊಳ್ಳಿಕ್ಕೆ ಇಲ್ಲಿದ್ರೆ ಸಹ ಪ್ರತ್ಯಾಹಾರಕ್ಕೆ ತಗೊಳ್ಳೋದು ಆದರೆ ಸ್ವರ ಸೂತ್ರ ತಗೊಳ್ಳೋದು ಅಕಃ ಸವರ್ಣದಿಂದ ಅಂದರೆ ಈ ಒಂದು ಅಕ್ ಅಕ್ಷರದೊಳಗಿರುವಂತಹ ಅಕ್ಷರಗಳು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಈ ಅಕ್ಷರಗಳು ಎದುರಿದ್ದಾಗ ಅದೇ ಅಕ್ಷರ ಏನಾಗೋದು ದೀರ್ಘ ಆಗುವಂಥ ಅಕಃ ಸವರ್ಣೇ ದೀರ್ಘ ಅಂತೇಳಿ ಅರ್ಥ ಗೊತ್ತಾಯ್ತು ಯಾಕಂದ್ರೆ ಏನಂತೇಳಿ ಇದು ಈ ಅಕ್ಷರದೊಳಗೆ ಈ ಆ ಇ ಉ ರ ಇರು ಈ ಅಕ್ಷರ ಎದುರಾದಾಗ ಅದೇನಾಗೋದು ದೀರ್ಘ ಆಗುವಂತಹದ್ದು ಹೀಗೆ ಮೊದಲಿಗೆ ಉದಾಹರಣೆ ಕೊಡ್ತಾರೆ ಮುರಾರಿಹಿ ನೋಡೋಣ ಈಗ ಮುರ ಮುರಾರಿಹಿ ಇದೀಗ ಸಂಧಿ ಹಾಕೊಂಡುಂಟು ಈಗ ನೀವು ಅದನ್ನು ನಾವು ಬಿಡಿಸ್ಬೇಕೀಗ ಏನು ಮಾಡ್ತೀರಿ ಈಗ ಮೂರ ಪ್ಲಸ್ ಅರಿಹಿ ಇದು ವಿಷ್ಣುವಿನ ಹೆಸರು ಮೂರ ಪ್ಲಸ್ ಅರಿಹಿ ಇಲ್ಲಿ ಅಕಾರ ಉಂಟು ಪ್ಲಸ್ ಅಕಾರ ಉಂಟು ಏನಾಯ್ತು ಈಗ ರಕಾರದ ಮೇಲೆ ಅದು ಆಕಾರ ಅಂತ ಆ ಪ್ಲಸ್ ಅ ಆ ಅಂಥೇಳಿ ಆಗ್ತದೆ ಅಲ್ವಾ ಆಗೇನಾಯ್ತು ಈಗ ಇಲ್ಲಿ ರಾ ಅಂಥೇಳಿ ಆಯಿತು ನೋಡಿ ಗೊತ್ತಾಗ್ತದೆ ಮುರಾರಿಹಿ ಇದು ಸೇಮ್ ಇದು ಅಕಾರದಲ್ಲಿ ಉಂಟು ವಿದ್ಯಾಲಯ ವಿದ್ಯಾಲಯ ವಿದ್ಯಾ ಪ್ಲಸ್ ಆಲಯ ಇಲ್ಲಿಗ ಆ ಉಂಟು ಪ್ಲಸ್ ಆ ಉಂಟು ಇದು ದೀರ್ಘವಾಗಿ ಉಂಟು ನೋಡಿ ಆಲ್ರೆಡಿ ದೀರ್ಘ ಉಂಟು ಹಾಗೆ ವಿದ್ಯಾಲಯ ಒಟ್ಟಿಗೆ ಹಾಕೊಂಡು ಸಂಹಿತ ಹಾಕೊಂಡುಂಟು ಸಂಹಿತೆ ಹಾಕೊಂಡುಂಟು ಅಲ್ವಾ ವಿದ್ಯಾಲಯ ಇಲ್ಲಿ ಆ ಅಂತೇಳಿ ಆಗುವಂಥದ್ದು ದೀರ್ಘವೇ ನೆಕ್ಸ್ಟ್ ಮುನೀಂದ್ರ ಇಲ್ಲಿ ಈಕಾರ ಬರ್ತದೆ ಮುನೀಂದ್ರ ಇಲ್ಲಿ ಮುನಿ ಹ್ರಸ್ವಾಗ್ತದೆ ಇದೀಗ ಮುನಿ ಪ್ಲಸ್ ಇಂದ್ರ ಇಲ್ಲಿ ಇಕಾರ ಉಂಟು ನು ಪ್ಲಸ್ ಇ ಇ ಇಲ್ಲಿ ಇಕಾರ ಉಂಟು ಏನಾಯಿತು ಈಕಾರ ಆಯಿತು ಏನಾಯ್ತು ಈಗ ನೀ ಅಂತ ಹೇಳಿ ಆಯಿತು ನಕಾರ ಏನಾಗ್ತದೆ ದೀರ್ಘಕ್ಕೆ ಮುನೀಂದ್ರ ಅಂಥೇಳಿ ಆಯಿತು ನೆಕ್ಸ್ಟ್ ಗುರು ಈಗ ಉಕಾರಕ್ಕೆ ಬರ್ತದೆ ಗುರುಪದೇಶ ಬಿಡಿಸೋದಾದರೆ ಗುರು ರಕಾರ ಹೊರಸು ಬರ್ತದೆ ಉಪದೇಶ ಇಲ್ಲಿ ಏನುಂಟು ರ ಪ್ಲಸ್ ಉ ಉಂಟು ಉ ಅಂದರೆ ಏನಾಗ್ತದೆ ಉ ಅಂತ ಹೇಳಿ ಆಗ್ತದೆ ನೋಡಿ ರು ಅಂತ ಹೇಳಿ ದೀರ್ಘ ಗುರು ಉಪದೇಶ ನೆಕ್ಸ್ಟ್ ಪಿತೃಣಂ ಪಿತೃಣಂ ಪಿತೃ ರಕಾರ ಹೊರಸು ಬರ್ತದೆ ತಕಾರದಲ್ಲಿ ರಕಾರ ನೋಡಿ ಹೀಗೆ ತೋರಿಸೋದು ಪಿತೃ ಅಂತ ಹೇಳಿ ಆಯಿತಾ ಪ್ಲಸ್ ಋಣಂ ಋಣ ಅಂದರೆ ಒಂದು ಅವರ ಇರುವಂಥದ್ದು ನಾವು ಡೆಟ್ ಆಗಿರ್ ಬಹಳಷ್ಟು ಒಂದು ಅವರಿಗೆ ಋಣಿ ಆಗಿರುತ್ತೆ ನಾವು ಹೇಳಿದ ಹಾಗೆ ಒಂದು ಸಾಲ ಅಂತ ಸಹ ನಾವು ಅಂದರೆ ಅವರು ಮಾಡಿದಂಥ ಒಂದು ಚಿರ ಋಣ ಹೇಳಿದ ಹಾಗೆ ಪಿತೃ ಪ್ಲಸ್ ಋಣಂ ಇಲ್ಲಿ ಏನುಂಟು ಋಕಾರ ಉಂಟು ಪ್ಲಸ್ ಋಕಾರ ಉಂಟು ಏನಾಗ್ತದೆ ಈಗ ಋ ಅಂತ ಹೇಳಾಗ್ತದೆ ಋ ಇನ್ನೊಂದು ಲೆಟರ್ ಗೊತ್ತುಂಟು ನಿಮಗೆ ಇನ್ನೊಂದು ಈಚೆ ಎಕ್ಸ್ಟ್ರಾ ಹಾಕಿದೆ ಸರಿ ಅದನ್ನು ನೀವು ತಕಾರದಲ್ಲಿ ಹಾಕುವಾಗ ನೋಡಿ ಉಲ್ಟ ಮೂರು ಬರೆದ ಹಾಗೆ ಆರು ಕನ್ನಡದಂಕೆ ಆರು ಬರೆದ ಹಾಗೆ ಅಂದರೆ ಹೀಗೆ ತಗೊಳ್ಳೋದು ನೋಡಿ
ತಕಾರದಲ್ಲಿ ಹೀಗೆ ತಗೊಳ್ತೀರಾ ಮತ್ತೊಂದು ಹೀಗೆ ಹಾಕೋದು ಇದು ತೃ ಅಂತ ಹೇಳಿ ದೀರ್ಘ ಆಗ್ತದೆ ಋಕಾರಕ್ಕೆ ಋಕಾರ ಆದಾಗ ಏನಾಗ್ತದೆ ಋ ಅಂತ ಹೇಳಿ ಪಿತೃಣ ಅಂತ ಹೇಳಿ ಆಗ್ತದೆ ಹೀಗೆ ಇಲ್ಲಿ ಈಗ ನೋಡಿ ಮುರಾರಿಹಿ ವಿದ್ಯಾಲಯಃ ಮುನೀಂದ್ರಃ ಗುರುಪದೇಶ ಪಿತೃಣ ಆಕಾರಕ್ಕೆ ಆಕಾರ ಆಕಾರ ಆಕಾರಕ್ಕೆ ಆಕಾರ ಆಕಾರ ಈಕಾರಕ್ಕೆ ಈಕಾರ ಉಕಾರಕ್ಕೆ ಉಕಾರ ಋಕಾರಕ್ಕೆ ಋಕಾರ ಇನ್ನು ಬಹಳಷ್ಟು ನೀವು 8ನೇ ತರಗತಿ ಕಲ್ತಿದ್ದೀರಿ ಅದನ್ನು ಯಾವುದನ್ನು ಸವರ್ಣರಿಗೆ ಬೇಕಾಗಿರುವಂಥದ್ದು ಈಗ ಒಂದೊಂದು ಉದಾಹರಣೆ ಮಾತ್ರ ಕೊಟ್ಟಿದೆ ನಿಮಗೆ ಅಭ್ಯಾಸ ಮಾಡಿಕೊಂಡು ನಿಮ್ಗೆ ಬೇರೆ ಶಬ್ದ ಸಿಕ್ಕಿದಾಗ ಅದನ್ನು ಒಟ್ಟು ಮಾಡಿಕೊಂಡು ಸವರ್ಣ ದೀರ್ಘ ಸಂಧಿಯನ್ನು ಕಲಿಬೇಕು ಬಹಳ ಸುಲಭವಾದ ಸಂಧಿ ಯಾವುದಾಗಿದೆ ಸವರ್ಣ ದೀರ್ಘ ಸಂಧಿ ನೆನ್ಪಿಟ್ಕೊಳ್ಳಿ ಇದನ್ನು ಆಯ್ತಾ ಈಗ ಎರಡನೇ ಮೇನ್ ಆಗಿ ತಗೊಳ್ಳೋಣ ಯಾವುದು ಗುಣ ಸಂಧಿ ಗುಣ ಸಂಧಿ ಇದು ಕೂಡ ಅಷ್ಟೇ ಗುಣ ಸಂಧಿ ಕೂಡ ಅಷ್ಟೇ ಇದಕ್ಕೊಂದು ಸೂತ್ರ ಹೇಳ್ತಾರೆ ಈಗ ಸೂತ್ರಂ ಆದ್ ಗುಣ ಅಂತ ಹೇಳಿ ಹೇಳ್ತಾರೆ ಆದ್ ಗುಣ ಆದ್ ಗುಣ ಅಂತ ಹೇಳಿ ಇದು ಸೂತ್ರ ಪಾಣಿನಿಯ ಸೂತ್ರ ಇದೆ ಈಗ ಅಥವಾ ಇದು ಯಾವುದು ಉರಣ್ ರಪರಹ ಅಂತ ಕೂಡ ಇನ್ನೊಂದು ಇದೆ ಉರಣ್ ರಪರಹ ಅಂತ ಕೂಡ ಇನ್ನೊಂದು ಸೂತ್ರ ಇದೆ ಉರಣ್ ರಪರಹ ಅಂತ ಹೇಳಿ ನೆನಪಿಟ್ಕೊಳ್ಳಿದನು ಕೂಡ ಇಲ್ಲಿಗ ಅಕಾರಕ್ಕೆ ಇಕಾರ ಆದಾಗ ಏಕಾರ ಆಗುವಂಥದ್ದು ಉಕಾರಕ್ಕೆ ಅಕಾರಕ್ಕೆ ಉಕಾರ ಓಕಾರ ಆಗುವಂತಹದ್ದು ಹೀಗೆ ಇದನ್ನು ನಾವು ಏನು ಹೇಳ್ತೇವೆ ಉರಣ್ ರಪರಹ ಅಂತೇಳಿ ಹೇಳ್ತೇವೆ ಉಕಾರ ನೋಡ್ಕೊಳ್ಳಿದನ ಅಂದರೆ ರಕಾರ ಅಕಾರಕ್ಕೆ ರಕಾರ ಆದಾಗ ಅರ್ಕ ಇದಾಗುವಂಥದ್ದು ನೋಡ್ಕೊಳ್ಳಿ ಹೌದು ಅರ್ಕಾರ ಆಗುವಂಥದ್ದು ನೋಡ್ಕೊಳ್ಳಿ ಅಕಾರಕ್ಕೆ ರಕಾರ ಎದುರಾದಾಗ ಅಕಾರಕ್ಕೆ ರಕಾರ ಎದುರಾದಾಗ ಏನಾಗೋದು ಅರ್ಕಾರ ಆಗೋದು ಇದನ್ನು ನೆನ್ಪಿಟ್ಕೊಳ್ಳಿ ಆದ್ ಗುಣ ಅಂತ ನಾವು ಇದನ್ನು ಹೇಳ್ತೇವೆ ಈಗ ನೋಡೋಣ ಇದರಲ್ಲಿ ಮೊದಲನೇದು ನರೇಂದ್ರ ನರ ಪ್ಲಸ್ ಇಂದ್ರ ಇಲ್ಲಿ ನೋಡಿ ಅಕಾರ ಉಂಟು ಪ್ಲಸ್ ಇಕಾರ ಏನಾಗ್ತದೆ ಇದೀಗ ಏಕಾರ ಆಗ್ತದೆ ನೋಡಿ ರಕಾರ ಇದ್ದದ್ದು ಏನಾಯ್ತು ಇಲ್ಲಿಗ ರೇ ಅಂತ ಹೇಳಿ ಆಯಿತು ನರೇಂದ್ರ ಇಲ್ಲಿ ಸಂಧಿಯಲ್ಲಿ ಏನಾಯ್ತು ಬಿಡಿಸಿದ್ದು ಮಾಡುವಾಗ ಬದಲಾವಣೆ ಅದೇ ನೀವು ವರ್ಣ ವ್ಯತ್ಯಾಸ ಆಗಿ ಏನಾಗೋದಿಲ್ಲ ಈಗ ಇಲ್ಲಿ ವರ್ಣ ವ್ಯತ್ಯಾಸ ಆಗ್ತದೆ ಇಲ್ಲಿ ಬರುವಾಗ ಪುನಃ ಅದು ಏ ಅಂತೇಳಿ ಸಂಧಿ ಆಗುವಾಗ ರಕಾರಕ್ಕೆ ಏಕಾರ ನರೇಂದ್ರ ಅಂಥೇಳಿ ಆಗ್ತದೆ ಸೂರ್ಯೋದಯ ಸೂರ್ಯೋದಯ ಈಗ ಬಿಡಿಸುವಾಗ ಏನಾಗ್ತದೆ ಸೂರ್ಯ ಪ್ಲಸ್ ಉದಯ ಇಲ್ಲಿ ಏನುಂಟು ಈಗ ಅಕಾರ ಉಂಟು ಇಲ್ಲಿ ಉಕಾರ ಉಂಟು ಏನಾಗ್ತದೆ ಓಕಾರ ಅಂಥೇಳಿ ಆಗ್ತದೆ ಓ ಇಲ್ಲಿಗ ಆ ಯಕಾರದ ಏನಾಗ್ತದೆ ಯೋ ಅಂತ ಹೇಳುತ್ತೆ ಸೂರ್ಯ ಅಕಾರ ಉಂಟಲ್ವ ಅದು ಹೋಗಿ ಬದಲಾವಣೆ ಮುಂದಕ್ಕೆ ಬಂದು ಏನಾಗ್ತದೆ ಓಕಾರ ಸೂರ್ಯೋದಯ ಅಂಥೇಳಿ ಆಗ್ತದೆ ಓಕಾರ ಬಂದು ಅರ್ಕೋತಾನ ರೈಟ್ ಸೈಡಿಗೆ ಕೊಡ್ತು ರೈಟ್ ಸೈಡಿಗೆ ಅರ್ಕೋತಿದ್ದು ಇದು ಅರ್ಕೋತ ಅಂತ ಹೇಳ್ತೇವೆ ಗೊತ್ತಾಯ್ತಾ ಸೂರ್ಯದು ನೆಕ್ಸ್ಟ್ ರಾಜರ್ಷಿಹಿ ರಾಜರ್ಷಿಹಿ ರಾಜ ರಾಜ ಹ್ರಸ್ವ ಅಲ್ಲ ನೆನ್ಪಿಟ್ಕೊಳ್ಳಿ ರಾಜ ಹ್ರಸ್ವ ಬರೀತಾರೆ ಇಲ್ಲಿ ರಾಜ ಅನ್ನೋದು ರಾಜನ್ ಶಬ್ದ ಕಲ್ತಿದ್ರಿ ಸಲ್ಲ ಅಲ್ವಾ ರಾಜನ್ ಶಬ್ದ ರಾಜ ರಾಜಾನೋ ರಾಜನ ಆಕಾರ ಬರ್ತದೆ ಅಲ್ಲಿ ಫಸ್ಟ್ ಪ್ರಥಮ ವ್ಯಕ್ತಿಯ ಕ್ವಶನ್ದಲ್ಲಿ ರಾಜ ಪ್ಲಸ್ ಋಷಿಹಿ ಇಲ್ಲಿಗ ಆಕಾರ ಉಂಟು ಪ್ಲಸ್ ಋಕಾರ ಉಂಟು ಏನಾಗ್ತಿದ್ದು ಅರ್ಕಾರ ಆಗ್ತದೆ ಅರ್ ರಾಜರ್ಷಿ ನೋಡಿ ಇಲ್ಲಿಗ ಉಚ್ಚಾರ ಮಾಡುವಾಗ ಏನಾಗ್ತದೆ ನೀವು ಇದು ಹೇಳುವಾಗ ಏನಾಗ್ತದೆ ಉಚ್ಚಾರದಲ್ಲಿ ರಾಜರ್ಷಿ ಅಂತೇಳಿ ಆಗ್ತದಲ್ವಾ ನೋಡಿ ಹೀಗೆ ಬರಿಬೋದು ಬಾಯಲ್ಲಿ ಉಚ್ಚಾರ ಮಾಡೋದು ರಾಜರ್ಷಿ ಅಂತೇಳಿ ಆಗುವಂಥದ್ದು ಅದನ್ನು ನಾವು ಆ ರಕಾರವನ್ನು ಏನು ಮಾಡ್ತೇವೆ ಅಷಾದ ರೈಟ್ ಸೈಡಿಗೆ ಅದನ್ನು ಅರ್ಕಾರವನ್ನು ಕೊಡ್ತೇವೆ ನೋಡ್ಕೊಳ್ಳಿ ಇಲ್ಲಿ ಅರ್ಕಾರ ಬರ್ತದಲ್ವಾ ಈ ಅರನ್ನು ರಾಜರ್ ಅರ್ ಅಂತೇಳಿ ಬಂತಲ್ಲ ನೋಡಿ ಇಲ್ಲಿ ಅರ್ ಅಂತ ಉಚ್ಚಾರದಲ್ಲಿ ಬಂತು ಅರ್ ಅಂತೇಳಿ ರಾಜರ್ ಅರ್ ಜಿ ಪ್ಲಸ್ ಅರ್ ಅಲ್ವಾ ಹಾಗೆ ಆ ಅರನ್ನು ನಾವು ಏನು ಮಾಡ್ತೇವೆ ಇಲ್ಲಿ ತೋರಿಸ್ತೇವೆ ರೈಟ್ ಸೈಡಲ್ಲಿ ಶಕಾರದ ರೈಟ್ ಸೈಡ್ ರಾಜರ್ಷಿ ಅಂತೇಳಿ ಆಗುವಂತಹದ್ದು ಇದು ಗಮನಹರಿಸಿದನ್ನು ಗುಣಸನ್ನಿತ್ ನಾವು ಹೇಳ್ತೇವೆ ಅಕಾರಕ್ಕೆ ಇಕಾರದ ಏಕಾರ ಆಗುವಂಥದ್ದು ಅಕಾರಕ್ಕೆ ಉಕಾರದ ಓಕಾರ ಆಗುವಂಥದ್ದು ಅಕಾರಕ್ಕೆ ಋಕಾರದ ಅರ್ಕಾರ ಆಗುವಂಥದ್ದು ಇಷ್ಟು ಗುಣಸಂಧಿಯ ನಿಯಮದಲ್ಲಿ ಬರುವಂತಹದ್ದು ನೆಕ್ಸ್ಟ್ ಥರ್ಡ್ ಒನ್ ವೃದ್ಧಿ ಸಂಧಿ ಗೊತ್ತಾಯ್ತಲ್ಲ ನೋಡ್ಕೊಳ್ಳಿ ವೃದ್ಧಿ ಸಂಧಿ ಇಲ್ಲಿ ಇಂದು ತುಂಬ ಸುಲಭ ಇದು ಎಲ್ಲವೂ ಅಚ್ಚ ಸಂಧಿಯಲ್ಲಂತೂ ಬಹಳ ಎಲ್ಲವೂ ಕೂಡ ಸುಲಭ ಅಂತಲೇ ನಾನು ಹೇಳ್ತೇನೆ ಏನು ಕಷ್ಟ ಇಲ್ಲ ವೃದ್ಧಿ ಏನಂದರೆ ಅಲ್ಲಿ ಆ ಎರಡು ಕೊಂಬಗಳು ಇನ್ಕ್ರೀಸ್ ಆಗುತ್ತೆ ಎರಡು ಕೊಂಬು ಆಗ್ತದೆ ಅದು ತುಂಬ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಈಸಿ ನೋಡಿ ವೃದ್ಧಿ ಸಂಧಿ ಥರ್ಡ್ ವೃದ್ಧಿ ಸಂಧಿ ಇದರ ಸೂತ್ರ ಏನು ಹೇಳ್ತಾರೆ ವೃದ್ಧಿರೇಚಿ ವೃದ್ಧಿರೇಚಿ ಅಂದರೆ ಏಚ್ ಅಂತ ಹೇಳ್ತೀರಲ್ವಾ ಏಚ್ ಅಂದರೆ ಏಚ್ ಅಂತ ವೃದ್ಧಿರೇಚಿ ಇದು ಸೂತ್ರ ಏಚ್ ಅಂದರೆ ಏನು ಎ ಓಂ ಎ ಓಂ
ಐ ಔಚ್ ಅಂತ ಹೇಳ್ತಿರಲ್ವ ಅದೇ ಇದೀಗ ಎಚ್ ಹೀಗೆ ಅಂತ ಹೇಳಿ ಅರ್ಥ ಎಚ್ ಅಂದರೆ ಓ ಇದನ್ನು ಪ್ರತ್ಯಾಹಾರ ಮಾಡುವಂಥದ್ದು ಇದು ಕೂಡ ಪ್ರತ್ಯಾಹಾರವೇ ಎ ಓ ಐ ಔ ಹೀಗೆ ಬರುವಂಥದ್ದು ಎ ಓ ಐ ಔ ಎಗೆ ಐ ಬರ್ತದೆ ಓಗೆ ಔ ಬರ್ತದೆ ಅಷ್ಟೇ ನೋಡಿಕೊಳ್ಳಿ ತುಂಬ ಸುಲಭ ಉಂಟು ಇದು ಕೂಡ ಈಗ ಉದಾಹರಣೆ ತಗೊಳ್ಳೋಣ ಸಂಧಿಯಲ್ಲಿ ಏಕೈಕಮ್ ಅಂತ ಉಂಟು ನೋಡಿ ಅದನ್ನು ಬಿಡಿಸುವಾಗ ಏನಾಗ್ತದೆ ಏಕ ಪ್ಲಸ್ ಏಕಂ ಇಲ್ಲಿಗ ನೋಡಿ ಅಕಾರಕ್ಕೆ ಅಕಾರ ಉಂಟು ಅಲ್ವಾ ಅಕ್ಕದಲ್ಲಿ ಮುಂದಗಡೆ ಏನುಂಟು ಏಕಾರ ಉಂಟು ಅಲ್ವಾ ಆಗ ಪೂರ್ವದಲ್ಲಿ ಅಕಾರ ಪರದಲ್ಲಿ ಏಕಾರ ಏನಾಗ್ತದೆ ಈಗ ಇಲ್ಲಿಗ ಅಕಾರದ ಮೇಲ್ಗಡೆಗೆ ಇದು ಐಕಾರ ಬರ್ತದೆ ಐ ಅಂದ್ರೆ ಏನು ಒಂದು ಕೊಂಬು ಏದ ಮೇಲೆ ಹಾಕಿ ಒಂದು ಕೊಂಬು ಹಾಕಿದ್ರೆ ಆದರೆ ಅಕಾಕ್ಕೆ ಆಗುವಾಗ ಏನಾಗ್ತದೆ ಎರಡು ಕೊಂಬು ಬೀಳ್ತದೆ ಯಾಕಂದರೆ ಏಕ ಪ್ಲಸ್ ಏಕಂ ಅದನ್ನು ಏನು ಮಾಡ್ತೀವಿ ಏಕೇಕಂ ಅಂತ ಹೇಳೋದಲ್ಲ ಏಕೇಕಂ ಅಲ್ಲ ಅಕಾರಕ್ಕೆ ಏಕಂದ್ರೆ ಐ ಆಗ್ತದೆ ಏಕೈಕಂ ಅಂತ ಹೇಳಿ ಆಗ್ತದೆ ಏಕೇಕಂ ಬರೆಯೋದಲ್ಲ ಏಕೈಕಂ ಅಂತ ಹೇಳಿ ಏಕೇಕಂ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಕಾರ ಉಂಟು ಅಲ್ವಾ ಹಾಗೆ ಅಕಾರ ಪ್ಲಸ್ ಏಕಾರವ ಐಕಾರ ಹಾಗಾಗಿ ಕಾದ ಮೇಲೆ ಐ ತೋರಿಸುವಂಥದ್ದು ದೇವೈಶ್ವರ್ಯಂ ದೇವೈಶ್ವರ್ಯಂ ಇಲ್ಲಿ ಏನಾಗ್ತದೆ ದೇವ ಪ್ಲಸ್ ಐಶ್ವರ್ಯಂ ದೇವ ಪ್ಲಸ್ ಐಶ್ವರ್ಯಂ ಇಲ್ಲಿ ಅಕಾರ ಇಲ್ಲಿ ಐಕಾರ ಇದು ಆಲ್ರೆಡಿ ಐಕಾರ ಉಂಟು ಅದನ್ನು ನಾವು ಐ ಅಂತಲೇ ತೋರಿಸುವಂಥದ್ದು ಗೊತ್ತಾಯ್ತಾ ಏ ಮತ್ತು ಇದಕ್ಕೆ ತೋರಿಸುವಾಗ ಅದನ್ನು ಐ ಇದು ಹೋಗಿದ್ದು ಮಾಡು ಅವು ಅಂತಲೇ ತೋರಿಸೋದು ಅದು ನೋಡ್ಕೊಳ್ಳಿ ಓ ಅವು ಅದನ್ನು ಇನ್ಕ್ರೀಸ್ ಆಗೋದು ಏನಾಯ್ತು ಈಗ ಇಲ್ಲಿ ಇನ್ಕ್ರೀಸ್ ಹಾಕ್ಕೊಂಡುಂಟು ವಕಾರಕ್ಕೆ ದೇವೇಶ್ವರ್ಯ ಅಂತ ಆಗೋದಿಲ್ಲ ದೇವೈಶ್ವರ್ಯಂ ಎರಡು ಕೊಂಬಂತ ಕೊಡಬೇಕು ನೀವು ಎರಡು ಕೊಂಬನ್ನು ಕೊಡಬೇಕು ಸಂಧಿಯಲ್ಲಿ ದೇವೈಶ್ವರ್ಯಂ ನೆಕ್ಸ್ಟ್ ವನೌಷಧಿ ವನೌಷಧಿ ಏನಾಯಿತು ವನ ಪ್ಲಸ್ ಔಷಧಿ ಇಲ್ಲಿಗ ಅಕಾರ ಪ್ಲಸ್ ಓಕಾರ ಏನಾಗ್ತದೆ ಔಕಾರ ಆಗುವಂಥದ್ದು ನೋಡಿ ಇಲ್ಲಿಗ ಏನು ತೋರಿಸ್ತಾರೆ ಇಲ್ಲಿಗ ನಾದ ಮೇಲ್ಗಡೆ ನಾದ ಮೇಲೆ ಬಂತು ಎರಡು ಕೊಂಬು ಅಂತು ಅಲ್ವಾ ನಾದ ಮೇಲ್ಗಡೆ ನೈ ಅಂತ ಮಾಡುವುದಿಲ್ಲ ಓಕಾರ ಬಂದದ್ರಿಂದ ಔಕಾರ ಆಗ್ತದೆ ಓಕಾರ ಬಂದರೆ ಏನಾಗ್ತದೆ ಔಕಾರ ಹಾಗಾಗಿ ನ ಪ್ಲಸ್ ಔ ಅಂತ ಹೇಳ್ತೀವಿ ನೌ ವನೌ ಅಂತ ಹೇಳಿ ಆಗ್ತದೆ ವನೌಷಧಿ ಮಹೌದಾರ್ಯಂ ಇಲ್ಲಿ ಔಕಾರಕ್ಕೆ ಔಕಾರ ಇರುವಂಥದ್ದು ಮಹೌದಾರ್ಯಂ ಮಹಾ ಹಾ ದೀರ್ಘ ಆಗ್ತದೆ ಮಹಾ ಪ್ಲಸ್ ಔದಾರ್ಯಂ ಔದಾರ್ಯಂ ಅಲ್ಲ ಔದಾರ್ಯಂ ಇದೀಗ ಔದಾರ್ಯಂ ಇಲ್ಲಿಗ ಆ ಪ್ಲಸ್ ಔ ಏನಾಯ್ತು ಇದು ಕೂಡ ಅವು ಅಂಥೇಳಿ ಉಳಿತದೆ ಆಗ ಹಾದ ಇರುವ ಹಾ ಇರುವಂಥ ಇದು ಏನಾಗ್ತದೆ ಇಲ್ಲಿಗೆ ಹೌ ಅಂತೇಳಿ ಮಹೌ ಅಂಥೇಳಿ ಆಗ್ತದೆ ಆ ಪ್ಲಸ್ ಅವು ಏನಾಯಿತು ಅವು ಅಂಥೇಳಿ ಆಗ್ತದೆ ಮಹೌದಾರ್ಯಂ ಅಂಥೇಳಿ ಆಗ್ತದೆ ಹಾದ ಮೇಲ್ಗಡೆ ಅವು ಎರಡು ಕೊಂಬು ಬರ್ತದೆ ನೋಡಿ ಇಲ್ಲಿಗೆ ಕೊಂಬು ನೋಡಿ ಗೊತ್ತಾಗ್ತದಲ್ಲ ಎರಡು ಕೊಂಬು ಎರಡು ಕೊಂಬು ಎರಡು ಕೊಂಬು ಎರಡು ಕೊಂಬು ಐ ಐ ಔ ಔ ಗೊತ್ತಾಯ್ತಾರೆ ಇದು ಐ ಐ ಐ ಐ ಔ ಔ ಅವು ಅಲ್ಲ ಅವು ಅವು ನೋಡ್ಕೊಳ್ಳಿ ಇಷ್ಟು ಇದು ವೃದ್ಧಿ ಸಂಧಿಯ ನಿಯಮದಲ್ಲಿ ಬರುವಂತಹದ್ದು ನೆಕ್ಸ್ಟ್ ಫೋರ್ತ್ ಮೇನ್ ಆಗಿ ಯಣ ಸಂಧಿ ಥರ್ಡ್ ಆಯಿತು ಫೋರ್ತಲ್ಲಿ ಈಗ ಯಣ ಸಂಧಿ ಇದಕ್ಕೆ ಸೂತ್ರ ಇಕೋ ಯಣಚಿ ಅಂತ ಹೇಳಿ ಅರ್ಥ ಫೋರ್ತ್ ಯಣ ಸಂಧಿ ಸೂತ್ರಂ ಇಕೋ ಯಣಚಿ ಇಲ್ಲಿಗ ಇಕ್ ಅಂದ್ರೆ ಏನು ಐ ಗುಂಡ್ರಕ್ ಅಂತ ಕಲ್ತಿದ್ರೆ ಅದೇ ಇಕ್ ಅಂತ ನೋಡಿ ಆ ಇ ಆ ಹಾಕ್ಲಿಕ್ಕಿಲ್ಲ ಆ ಇ ಆ ತೆಗೆಗೆ ಉ ನ ರ ಕ ಅಂತ ಹೇಳಿ ಅರ್ಥ ಅಂದರೆ ಇಕ್ ಅಂತ ಹೇಳಿ ಅರ್ಥ ಇದು ಗೊತ್ತಾಯ್ತಾ ಈಗ ಇದು ನ ಪ್ರತ್ಯಾಹಾರ ಇದು ಸಹ ಪ್ರತ್ಯಾಹಾರ ಅಂತ ಆದರೆ ಹೇಳುವಾಗ ಇಕ್ ಅಂತ ಹೇಳೋದು ಇಕೋ ಎಣಚಿ ಅಂದರೆ ಇಕ್ ಅನ್ನೋದು ಎಣಾಗುದು ಎಣ್ ಅಂದ್ರೆ ಏನು ವ್ಯವಹಾರಗಳು ಬರುವಂಥದ್ದು ವ್ಯವಹಾರ ಎಣ ನೋಡ್ಕೊಳ್ಳಿ ಗೊತ್ತಾಯ್ತಾ ಎಣ್ ಯಾವುದು ಲಣು ಅಂತ ವ್ಯವಹಾರ ಅಂದರೆ ಏನು ಹಯ್ಯವರ ಲಣ್ ಉಂಟಲ್ವ ಹಯ್ಯವರ ಲಣ್ಣು ಅಂತ ಹೇಳಿ ಉಂಟಲ್ವ ಈಗ ನೀವು ಕಲ್ತಾ ಇದ್ರಲ್ಲಿ ಹಾ ಬಿಡಬೇಕು ಏನು ಅಂತ ಹೇಳಿದಂತ ತಗೊಳ್ಳೋದು ಏನು ಅಂತೇಳಿ ಅಂದರೆ ಯಾವಾರ ಟಾಸ ಪ್ರತ್ಯಾಹಾರ ಯಾವಾರ ಅಲ್ಲ ಹಾಗೆ ತಗೊಳ್ಳಿ ಈ ಕೋ ಎಣ್ಸ ಅಂದರೆ ಇದು ಈಕಗಳಿಗೆ ಯಕ ಯಾವಾರಗಳು ಬರುವಂಥದ್ದು ಅಂತ ಹೇಳಿ ನೋಡ್ಕೊಳ್ಳಿ ಈಗ ಯದ್ಯಪಿ
यद्यपि यदि प्लस अपि अंतु इकार इली अकार ಯಾವಾಗ ಇಕಾರಕ್ಕೆ ಅಕಾರ ಎದುರಾಗ್ತದೋ ಆಗ ಏನಾಗ್ತದೆ ಯಕಾರ ಆಗ್ತದೆ ನೋಡಿ ಈಗ ದ್ಯಪಿದ ಹೇಗೆ ಬರ್ತದೆ ದ ಯ ಇದನ್ನು ಹೀಗೆ ಬರೆದು ನಾವು ಈ ರೀತಿ ತೋರಿಸೋದು ಗೊತ್ತಾಯ್ತಾ ದ ಮತ್ತೆ ಯ ದ್ಯ ಅಂತೇಳಿ ಆ ಸಂಸ್ಕೃತದಲ್ಲಿ ನಾವು ಆ ರೀತಿಯಾಗಿ ದ್ಯವನ್ನು ತೋರಿಸುವಂಥದ್ದು ನೀವು ಕನ್ನಡದಲ್ಲಿ ಬರೆದು ಹೀಗೆ ತೋರಿಸ್ತೀರಲ್ವ ಅದನ್ನು ದ್ಯ ಅಂತೇಳಿ ಬರೆದದ್ದು ಇಲ್ಲಿ ಇಕಾರಕ್ಕೆ ಅಸವರ್ಣ ಸ್ವರ ಅಂತ ಹೇಳ್ತೇವೆ ನಾವು ಇದಕ್ಕೆ ಅಸವರ್ಣ ಸ್ವರ ಪರವಾದಾಗ ಅದು ಆಗುವಂತಹ ಸಂಧಿ ಎಣ್ ಸಂಧಿ ಈಗ ನೋಡಿ ಇಕಾರಕ್ಕೆ ಅಸವರ್ಣ ಸ್ವರ ಎದುರಾಗಿದೆ ಈಗ ಯಕಾರ ಬರ್ತದೆ ನೆಕ್ಸ್ಟ್ ಇನ್ನೊಂದು ತುಂಬ ಉದಾಹರಣೆ ಇಲ್ಲಿ ಕೊಟ್ಟದ ಮಾತನ್ನು ಮಾಡ್ತಾ ಹೋಗ್ತದೆ ಈಗ ಮಧ್ವರಿಹಿ ನಿಮಗೆ ನೀವು ಏತನ್ಸ ನೋಡ್ಕೊಳ್ಬೋದು ನೀವು ಟೆಕ್ಸ್ಟ್ ಬುಕ್ ಅಥವಾ ನೋಟ್ಸ್ ಬುಕ್ ಇದ್ದರೆ ಮಧ್ವರಿಹಿ ಮಧು ಪ್ಲಸ್ ಅರಿಹಿ ಇದೀಗ ವಿಷ್ಣುವಿನ ಹೆಸರು ಮಧ್ವರಿ ಅಂತ ಹೇಳಿ ಇಲ್ಲಿ ಎಂಟು ಉಕಾರ ಉಂಟು ಇಲ್ಲಿ ಅಸವರ್ಣ ಸ್ವರ ಉಂಟು ಇಲ್ಲಿಗ ಅಲ್ವಾ ಆಗೇನಾಯಿತು ವಕಾರ ಉಕಾರಕ್ಕೆ ಅಕಾರ ಎದುರಾದಾಗ ವಕಾರ ಎದುರಾಗುವಂಥದ್ದು ನೋಡಿ ಇಲ್ಲಿಗ ಇಕಾರಕ್ಕೆ ಯಕಾರ ಉಕಾರಕ್ಕೆ ವಕಾರ ಎದುರಾಯಿತು ಅಲ್ವಾ ನೋಡಿದಿರಲ್ವ ಈಗ ಇಲ್ಲಿ ಏನು ಮಧು ಮತ್ತು ಇದು ಧೂ ಪ್ಲಸ್ ಆ ಏನಾಯಿತು ವ ಅದು ಮಧು ಅಂತ ಹೇಳಿ ಆಗ್ತದೆ ಮಧ್ವರಿಹಿ ನೀವು ಅದನ್ನು ಸಿದ್ಧ ಮಾಡೋದಾದರೆ ಧ ಪ್ಲಸ್ ವಾಹಿ ಮಧು ವ ಮಧು ಅಂತ ಹೇಳಿ ಆಗ್ತದೆ ಓದೋದಾದರೆ ಮಧ್ವರಿಹಿ ಗೊತ್ತಾಯ್ತಲ್ಲ ಉಕಾರಕ್ಕೆ ಅಸವರ್ಣ ಸ್ವರ ಎದುರಾಗಿ ವಕಾರ ಎದುರಾಗುವಂಥದ್ದು ಪಿತ್ರಂಶಃ ಪಿತ್ರಂಶಃ ಪಿತೃ ಪ್ಲಸ್ ಅಂಶಃ ಇಲ್ಲಿಗ ಋಕಾರ ಉಂಟು ಇಲ್ಲಿ ಅಕಾರ ಅಸವರ್ಣ ಸ್ವರ ಅಲ್ವಾ ಋಕಾರಕ್ಕೆ ಅಸವರ್ಣ ಸ್ವರ ಎದುರಾಗಿದೆ ಏನಾಗ್ತದೆ ರಕಾರ ಯಾವುದಕ್ಕೆ ಋಕಾರಕ್ಕೆ ರಕಾರ ಎದುರಾಗುವಂತಹದ್ದು ನೋಡ್ಕೊಳ್ಳಿ ಯಾವುದು ಹೌದು ಋಕಾರಕ್ಕೆ ಏನಾಗಿದೆ ಅಕಾರ ಎದುರಾಗಿ ರಕಾರ ಎದುರಾದ್ದು ಗೊತ್ತಾಗ್ತದಲ್ಲ ಪಿತೃಂಶ ಇಲ್ಲಿ ಪಿತ್ ಋ ಹೀಗಾಗುದು ಪಿತೃ ಪಿತೃ ಪ್ಲಸ್ ತ್ರ ಆಗ್ತದೆ ಅಲ್ವಾ ರ ಪೂರ್ತಿ ಮಾಡೋದ್ರೆ ನಾವು ಸ್ವರ ಸ್ವರಾಕ್ಷರ ಮಾಡೋದು ಇಲ್ಲಿ ಗೊತ್ತಾಗ್ತದೆ ನಿಮಗೆ ತ ಪ್ಲಸ್ ತ್ರ ತ್ರ ಅದನ್ನು ನಾವು ಸಂಸ್ಕೃತದಲ್ಲಿ ಬರೆಯೋದು ಹೀಗೆ ಒಂದು ಗೀಟ್ ಹಾಕಿ ಹೀಗೆ ಉಲ್ಟವಿ ಬರೆದಾಗೆ ತ್ರಾವನ್ನು ತೋರಿಸುವಂಥದ್ದು ಇಲ್ಲಿಗ ರಕಾರ ಸ್ವರ್ಣ ಸ್ವರ ಎದುರಾಗಿ ಏನಾಗ್ತದೆ ರಕಾರ ಆಗಿರುವಂಥದ್ದು ಲಾಕೃತಿ ಲೃ ಪ್ಲಸ್ ಆಕೃತಿ ಅಂತ ಹೇಳಿ ಇದ್ದಾಗ ಅಲ್ಲಿ ಏನಾಗ್ತದೆ ಲಕಾರ ಬರುವಂಥದ್ದು ಇಲ್ಲಿ ಲೃ ಉಂಟು ಮತ್ತು ಅಸವರ್ಣ ಸ್ವರ ಅಕಾರ ಉಂಟು ಏನಾಗ್ತದೆ ಲ ಆಗ್ತದೆ ನೋಡಿ ಲಕಾರ ಗೊತ್ತಾಗ್ತದೆ ಲಾಕೃತಿ ಲಕಾರ ಆಗಿರುವಂಥದ್ದು ಹೀಗೆ ಇದನ್ನು ನಾವು ಏನು ಮಾಡ್ತೇವೆ ಇದನ್ನು ಇಕೋ ಎಣಚನ ಸೂತ್ರದಿಂದ ಅದನ್ನು ಗುರುತಿಸ್ತೇವೆ ಯಾವುದು ಅದನ್ನು ಇಕಂತ ನಾವು ಇಕೋ ಎಣಚಿ ಅಂತ ಹೇಳ್ಕೊಂಡ್ರೆ ನೋಡಿ ಯಾವುದಾಗ್ತದೆ ಈ ಗುಣು ಋಕು ಅಂತ ಹೇಳಿ ಯಾವಾರ ಯಾವಾರ ಎಣ್ಣು ಅಂತ ಹೇಳಿದರೆ ಯಾವಾರ ಲ ಇದು ಇದಕ್ಕೆ ಏನಾಗುವಂಥದ್ದು ಅಸವರ್ಣ ಸ್ವರ ಎದುರಾದಾಗ ಅಲ್ಲಿ ಸಂಧಿ ಆಗುವಂಥದ್ದು ಈಕಾರಕ್ಕೆ ಅಕಾರ ಎದುರಾದಾಗ ಯಕಾರ ಉಕಾರಕ್ಕೆ ಅಕಾರ ಎದುರಾದಾಗ ವಕಾರ ನೋಡಿ ಗೊತ್ತಾಗ್ತದಲ್ವಾ ಇಲ್ಲಿ ಅಂಡರ್ಲೈನ್ ಮಾಡಿದ್ದೇನಲ್ಲ ಗೊತ್ತಾಗ್ತದೆ ನೆಕ್ಸ್ಟ್ ಋಕಾರಕ್ಕೆ ಅಕಾರ ಎದುರಾದಾಗ ರಕಾರ ನೋಡಿ ಇಲ್ಲಿ ಗೊತ್ತಾಗ್ತದೆ ನೆಕ್ಸ್ಟ್ ಋಕಾರಕ್ಕೆ ಅಕಾರ ಎದುರಾದಾಗ ಲಕಾರ ಬರುವಂಥದ್ದು ಇದನ್ನು ಎಣೆ ಸಂಧಿ ನಿಯಮದಲ್ಲಿ ನಾವು ಹೇಳ್ತೇವೆ ನೆಕ್ಸ್ಟ್ ಫಿಫ್ತ್ ಮೇನ್ ಇದು ಬಹಳಷ್ಟು ಇದ್ದದನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಸರಿ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ನೋಡ್ಕೊಳ್ಳಿ ಒಂದು ಎಂಟನೇ ತರಗತಿ ಪುಸ್ತಕವನ್ನು ಮಗುಚಿ ಹಾಕಿ ಗೊತ್ತಾಗ್ತದೆ ಇನ್ನು ಸಹ ಪುನಃ ದೀರ್ಘವಾಗಿ ಮಾಡಿದ್ದೇನೆ ಈಗ ಪುನಃ ನಿಮಗೆ ಅದನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳೋದು ಗೊತ್ತಾಗಬೇಕು ನಿಮಗೆ ನೆಕ್ಸ್ಟ್ ಫಿಫ್ತ್ ಮೇನ್ ಹೇಳುವಂಥದ್ದು ಯಾಂತ ವಾಂತದೇಶ ಸಂಧಿ ಯಾಂತ ವಾಂತಾದೇಶ ಸಂಧಿ ಇದಕ್ಕೆ ಏಚೋ ಯವ ಯಾವ ಅನ್ನೋ ಸೂತ್ರ ಏಚೋ ಯವ ಯಾವ ಏಚೋ ಯವ ಯಾವ ಅನ್ನುವ ಸೂತ್ರದ ಮೂಲಕ ಅದನ್ನು ಹೇಳುವಂತಹದ್ದು ಇಲ್ಲಿಗ ಏಚ್ ಅಂದ್ರೆ ಏನು ಏ ಓಂ ಐ ಔಚ್ ಅಂತ ಹೇಳಿ ಅರ್ಥ ಇದು ಏಚ್ ಏಚ್ ಗೊತ್ತಾಯ್ತಾ ಹೀಗೆ ಇದು ಪ್ರತ್ಯಾಹಾರದಲ್ಲಿ ಹೇಳುವಂಥದ್ದು ಎ ಓ ಐ ಅವುಗಳಿಗೆ ಆಗುವಂತಹ ಒಂದು ಯಾವುದು ಸಂಧಿ ಯಾವ ಐ ಏನು ಬರ್ತದೆ ಎ ಓಗಳಿಗೆ ನೋಡಿಗ ಹೇಗೆ ಅದು ಅಯ ಬರ್ತದೆ ಹೇಗೆ ಅಯ ಅಂದರೆ ಏಚ್ ಓ ಏಚ್ಗೆ ಇಲ್ಲಿ ಅಕಾರ ಓ ಪ್ಲಸ್ ಆ ಅಯ ಅಂತ ಆಗುವಂಥದ್ದು ನೋಡಿ ಇಲ್ಲೇ ಉಂಟು ಈ ಪೂರ್ವಪರ ಸಂಧಿಯಲ್ಲಿ ಆಗುವಂಥದ್ದು ಇದು ಅಕಾರ ನೋಟಿಫಿಕೇಶನ್ ಮಾಡುವಂಥದ್ದು ಅಯ ಅಂತ ಹೇಳಿ ಅರ್ಥ ನೆಕ್ಸ್ಟ್ ಅವ ಅಂತ ಹೇಳಿ ಅರ್ಥ ಓಗೆ ಅವ ಬರುವಂಥದ್ದು ನೋಡಿ ಯ ಅವ ನೆಕ್ಸ್ಟ್ ಪುನಃ
ಆಯ್ ಬರುವಂಥದ್ದು ಇಲ್ಲಿ ಆಯ್ ನೆಕ್ಸ್ಟ್ ಆವ್ ಬರುವಂಥದ್ದು ಇದು ಸೂತ್ರದಲ್ಲಿ ಹೇಳಿರುವಂಥದ್ದು ನೋಡಿ ಗೊತ್ತಾಗ್ತದೆ ಏಚೋ ಯವ ಯವ ಐಗೆ ಹೇಗೆ ಬರುವಂತಹದ್ದು ಹೇಗೆ ಬರುವಂಥದ್ದು ಅಯ ಆನಂತರ ಆಯಿಗೆ ಬರುವಂಥದ್ದು ಐ ಅಯ್ಯೋ ಆಯಿಗೆ ಬರುವಂಥದ್ದು ಐ ನೋಡ್ಕೊಳ್ಳಿ ನೆಕ್ಸ್ಟ್ ಅವಿಗೆ ಬರುವಂಥದ್ದು ಓ ಓಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಅವಿಗೆ ಬರುವಂಥದ್ದು ಅವು ನೋಡ್ಕೊಳ್ಳಿ ಇದನ್ನು ಇದರಲ್ಲಿ ಸೂತ್ರದಲ್ಲಿ ತೋರಿಸಿದೆ ಏಚೋ ಯವ ಯಾವ ಅಂತೇಳಿ ಈಗ ಉದಾಹರಣೆ ಸಹಿತ ನೋಡಿ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿ ದಿನ ಏವ ದಿನ ಪ್ಲಸ್ ಏವ ದಿನ ಪ್ಲಸ್ ಏವ ಸಾರಿ ದಿನ ಏವ ದಿನೇ ಪ್ಲಸ್ ಏವ ಇದು ಇದಲ್ಲ ಏಚೋ ಯವ ದಿನ ದಿನೇವ ಅಲ್ಲ ದಿನ ಏವ ಅಂತ ಬರಬೇಕು ಅಯ ಬರಬೇಕಲ್ವ ಈಗ ಈಗ ಏನಾಗ್ತದೆ ಇಲ್ಲಿ ಈಗ ಇಲ್ಲಿ ಏಕಾರ ಉಂಟು ಇಲ್ಲಿ ಪುನಃ ಇಲ್ಲಿ ಏನುಂಟು ಎ ಸೊ ಅದು ಎ ಉಂಟು ಯಾವುದ್ರ ಪ್ರಕಾರ ಏಚ್ ಬರಬೇಕಲ್ಲ ಏಚಿನ ಪ್ರಕಾರ ಎ ಉಂಟು ಇಲ್ಲಿ ಈಗ ಆಯಿತಾ ಈಗ ಏನಾಗ್ತದೆ ಈ ಏಗೆ ಪ್ಲಸ್ ಏಗಿದಾಗುವಾಗ ಎದುರಾದಾಗ ಏನಾಗ್ತದೆ ಅಯ ಅಂತ ಹೇಳಿ ಆಗ್ತದೆ ದಿನ ಎ ಉಂಟು ಇಲ್ಲಿ ಏನಾಗ್ತದೆ ಏಗೆ ಎ ಎದುರಾದ್ರಿಂದ ಸ್ವರಾಕ್ಷರ ಎದುರಾದ್ರಿಂದಾಗ ಏನಾಯ್ತದೆ ಈಗ ಅಯ ಅಂತ ಹೇಳಿ ಆಯಿತು ಅಯ ನೋಡ್ಕೊಳ್ಳಿ ಏನಾಯ್ತು ಈಗ ಅಯ್ಯ ನೋಡಿ ಇಲ್ಲಿ ಗೊತ್ತಾಗ್ತದಲ್ಲ ಅಯ್ಯ ಅಂತ ಹೇಳಿ ಕಾಣ್ತದೆ ದಿನ ಏವ ದಿನ ಏವ ದಿನ ಏವ ಅಂತ ಅಂದರೆ ನಾವು ಅದನ್ನು ತಗೊಂಡ್ವಿ ಹಾಗೆ ಆ ಇದನ್ನು ಹೇಗೆ ನಾವು ತಗೊಂಡ್ವಿ ದಿನ ಏವ ಅಂಥೇಳಿ ಆಗುವಂತಹದ್ದು ನೆಕ್ಸ್ಟ್ ನಾಯಕ ನೈ ಪ್ಲಸ್ ಅಕಹ ನೋಡಿ ಈಗ ಐಕಾರ ಉಂಟು ಪ್ಲಸ್ ಇದು ಸ್ವರಾಕ್ಷರ ಇದು ಹಾಕ್ಕೊಂಡು ಉಂಟು ಇಲ್ಲಿ ಈಗ ಏನಾಗ್ತದೆ ಇಲ್ಲಿಗ ಆ ಅಂತ ಹೇಳಿ ಬರ್ತದೆ ಇಲ್ಲಿ ಐ ಬಂದದ್ರಿಂದಾಗಿ ಇದು ಐ ಬಂದ್ರದಿಗೆ ಅಯ ಇಲ್ಲಿ ಐಕಾರ ಬಂದದ್ರಿಂದಾಗಿ ಆ ಅಂತ ಬರ್ತದೆ ಆ ಅಂತ ಹೇಳಿ ಬರ್ತದೆ ನೋಡಿ ಆಯಕ ನೋಡಿ ನಾಯಕ ಆಯ್ ಆ ಅಂತ ಹೇಳಿ ಆಗ್ತದೆ ಆ ಅಂತ ನೋಡ್ರಿ ನಾಯಕ ನೈ ಪ್ಲಸ್ ಅಕ ನಾಯಕ ಅಂತೇಳಿ ಆಗ್ತದೆ ನೆಕ್ಸ್ಟ್ ವಿಷ್ಣವಿಧಿ ವಿಷ್ಣವಿಧಿ ಇಲ್ಲಿಗ ವಿಷ್ಣು ವಿಷ್ಣು ಅಲ್ಲ ವಿಷ್ಣು ವಿಷ್ಣು ಅಲ್ಲ ವಿಷ್ಣು ಓಕಾರ ಬರ್ತದೆ ವಿಷ್ಣು ಪ್ಲಸ್ ಇತಿ ವಿಷ್ಣು ಪ್ಲಸ್ ಇತಿ ಇಲ್ಲಿ ನೋಡಿ ಓಕಾರ ಉಂಟು ಪ್ಲಸ್ ಈಕಾರ ಸ್ವರ ಉಂಟು ಇಲ್ಲಿಗ ಇಲ್ಲಿಗೆ ಓಕಾರ ಇದರಿಂದ ಏನಾಗ್ತದೆ ಅವ ಅಂಥೇಳಿ ಬರ್ತದೆ ಏನು ಬರ್ತದೆ ಅವ ಅಂಥೇಳಿ ಬರ್ತದೆ ನೋಡಿ ಇಲ್ಲಿಗ ವಿಷ್ಣವಿತಿ ನೋಡಿ ಅವ ಅಂಥೇಳಿ ಬಂದದು ಅಲ್ವಾ ಗೊತ್ತಾಗ್ತದೆ ವಿಷ್ಣವಿತಿ ಅಂತೇಳಿ ಬಂದಿದೆ ನೆಕ್ಸ್ಟ್ ತಾವಪಿ ತಾವಪಿ ತೌ ಪ್ಲಸ್ ಅಪಿ ಇಲ್ಲಿ ನೋಡಿ ಅವು ಉಂಟು ಪ್ಲಸ್ ಸ್ವರಾಕ್ಷರ ಉಂಟು ಏನಾಗ್ತದೆ ತಾ ಆವ್ ಆವ್ ಅಂಥೇಳಿ ಆಗ್ತದೆ ಆವ್ ಅಂಥೇಳಿ ಆಗ್ತದೆ ಇಲ್ಲಿ ನೋಡಿ ಆವ್ ಗೊತ್ತಾಗ್ತದಲ್ಲ ತಾವ್ ಅಂಥೇಳಿ ಆಗ್ತದೆ ತಾವ್ ತಾವಪಿ ಅಂಥೇಳಿ ಆಗಿರುವಂಥದ್ದು ಹೀಗೆ ಈ ರೀತಿಯಾಗಿ ಏಚ್ಗಳಿಗೆ ಎ ಓಂ ಐ ಔಚ್ ಅಂತ ಹೇಳಿರ್ದ ಅಯ ಅವ ಆಯ್ ಅವ್ ಅಂಥೇಳಿ ಬಂತು ಅಯ ಆಯ್ ಅವ ಅವ್ ನೋಡಿ ಈಗ ಏಕಾರಕ್ಕೆ ಐಕಾರ ಐಕಾರಕ್ಕೆ ಆಯ್ಕಾರ ಓಕಾರಕ್ಕೆ ಔಕಾರ ಔಕಾರಕ್ಕೆ ಆವ್ಕಾರ ನೋಡಿ ಎ ಅಯ ಐ ಆಯ್ ಓ ಅವ ಔ ಅವ್ ಇದು ಉದಾಹರಣೆ ನೋಡ್ಕೊಳ್ಳಿ ಈಸಿ ಆಗ್ತದೆ ನೋಡುವಾಗ ನೆಕ್ಸ್ಟ್ ಪೂರ್ವರೂಪ ಸಂಧಿ ನೆಕ್ಸ್ಟ್ ಮೇನ್ ಸಿಕ್ಸ್ತ್ ಮೇನ್ ಪೂರ್ವರೂಪ ಸಂಧಿ ಪೂರ್ವದಲ್ಲಿ ಇದು ಕೂಡ ಬಹಳ ಸುಲಭವಾಗಿರುವಂತಹ ಸಂಧಿ ಪೂರ್ವದಲ್ಲಿ ರೂಪಿಸ್ಕೊಂಡು ಹೋಗುವಂತಹದ್ದು ಅಲ್ಲಿಗ ಅಕಾರ ಇದ್ದಾಗ ಅದನ್ನು ಪೂರ್ವದಲ್ಲಿ ರೂಪಿಸಿಕೊಂಡು ಹೇಳುವಂಥದ್ದು ಸಿಕ್ಸ್ತ್ ಪೂರ್ವ ರೂಪ ಸಂಧಿ ಇದರದ್ದು ಸೂತ್ರ ಏಂಗ ಪದಾಂತಾದತಿ ಏಂಗ ಪದಾಂತಾದತಿ ಅಂಥೇಳಿ ಸೂತ್ರ ಏನಂದ್ರೇನು ಎ ಓಂ ಎ ಓಂ ಸೂತ್ರ ಮಹೇಶ್ವರ ಸೂತ್ರ ಎ ಓಂ ಗೊತ್ತಾಯ್ತಲ್ಲ ಏಂಗ್ ಅಂತ ಹೇಳಿ ಅರ್ಥ ಏಂಗ ಪದಾಂತ ಪದಾಂತದಲ್ಲಿ ಏನಿರೋದು ಎ ಮತ್ತೆ ಓಕಾರ ಇದ್ದಾಗ ಅದು ಆಗುವಂಥದ್ದು ಎ ಮತ್ತೆ ಓಕಾರ ಪದಾಂತದಲ್ಲಿ ಪೂರ್ವರೂಪದಲ್ಲಿ ಇರುವಂಥದ್ದು ನೋಡಿಗ ತೇ ಪಿ ತೇ ಪಿ ಬಿಡಿಸುವಾಗ ಏನಾಗ್ತದೆ ತೇ ಪ್ಲಸ್ ಅಪಿ ನೋಡಿ ಇಲ್ಲಿ ಏಕಾರ ಉಂಟು ಅಲ್ವಾ ಈ ಅಕಾರ ನಾವು ಇದು ಮಾಡ್ತೇವೆ ಇಲ್ಲಿಗ ಈ ಅವಗ್ರಹ ಚಿಹ್ನೆ ಮೂಲಕ ಹೇಳಿ ತೋರಿಸ್ತೀವಿ ಅಕಾರ ಇಲ್ಲಿಗ ಏನಾಗಿದೆ ಇಲ್ಲಿಗ ಈ ಅವಗ್ರಹ ಚಿಹ್ನೆಯಲ್ಲಿ ಇದಾಗಿದೆ ಪೂರ್ವದಲ್ಲಿ ರೂಪಿಸ್ಕೊಂಡು ಹೋಗ್ತಾ ಹೋಗೋದು ಅದನ್ನು ಮೊದಲಿಗೆ ಪೂರ್ವ ಅಂದರೆ ಮೊದಲಿಗೆ ಫಸ್ಟಿಗೆ ಅದನ್ನು ಹೇಳ್ತಾ ಹೋಗೋದು ಹೀಗೆ ಅದನ್ನು ತೋರಿಸುವಂಥದ್ದು ಅಕಾರವನ್ನು ನಾವು ಈ ಒಂದು ಅವಗ್ರಹ ಚಿಹ್ನೆ ಮೂಲಕ ಅದನ್ನು ತೋರಿಸ್ತೀವಿ ನೆಕ್ಸ್ಟ್ ಕಾಲೇಸ್ಮಿನ್ ಕಾಲೇಸ್ಮಿನ್ ಕಾಲೇ ಪ್ಲಸ್ ಅಸ್ಮಿನ್ ಅಂಥೇಳಿ ಉಂಟು ಈಗ ಇಲ್ಲಿಗೆ ಪುನಃ ಏಕಾರ ಉಂಟು ಇಲ್ಲಿ ಎದುರುಗಡೆ ಅಕಾರ ಉಂಟು
ಇಲ್ಲಿಗ ಈ ಏಕಾರದಲ್ಲಿ ಇರುವಂತ ಅಕಾರವನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಈ ಅವಗ್ರಹಚಿನ ಮೇಲೆ ಒಟ್ಟಿಗೆ ಹೇಳ್ತಕ್ಕೆ ನೋಡಿ ಇಲ್ಲಿ ಪಿ ಮಾತ್ರ ಉಂಟು ಅಕಾರ ತೆಗೆದು ಇಲ್ಲಿ ಅವಗ್ರಹಚಿನ ಇಲ್ಲಿ ಸ್ಮಿನ್ ಮಾತ್ರ ಉಂಟು ಇಲ್ಲಿ ಅಕಾರನ ಈ ರೀತಿಯಲ್ಲಿ ತೋರಿಸ್ತಿದ್ದೇವೆ ಗೊತ್ತಾಗ್ತದಲ್ಲ ಈ ಅವಗ್ರಹಚಿನ ಮೂಲಕ ಏಕಾರಕ್ಕೆ ಏಕಾರದ ಮಾಡುವಂಥದ್ದು ಈಗ ಓಕಾರ ನೋಡಿ ಏಕಾರಕ್ಕೆ ಗೊತ್ತಾಯ್ತು ಈಗ ಓಕಾರಕ್ಕೆ ನೋಡೋಣ ಏಕೋಹಂ ಏಕೋಹಂ ಇಲ್ಲಿಗ ಓಕಾರ ಉಂಟು ನೋಡಿ ಏಕೋ ಪ್ಲಸ್ ಅಹಂ ಇಲ್ಲಿಗ ಓಕಾರ ಇಲ್ಲಿ ಕಾದಲ್ಲಿ ನೆಕ್ಸ್ಟ್ ಅಕಾರ ಈ ಅಕಾರನ ಅವಗ್ರಹಚಿನ ಮೂಲಕ ನೋಡಿ ಹಂ ಮಾತ್ರ ಉಂಟು ಏಕೋಹಂ ಈ ಅವಗ್ರಹಚಿನ ಮೂಲಕ ನಾವು ಅಹಂ ತೋರಿಸ್ತೀವಿ ಇಲ್ಲಿ ಉಂಟು ಇಲ್ಲಿ ಓ ಅಂತ ಹೇಳಿ ಉಂಟು ಏಕೋಹಂ ಅಂತ ಒಟ್ಟಿಗೆ ತೋರಿಸುವಂಥದ್ದು ನೆಕ್ಸ್ಟ್ ಇದು ಸಾಧಾರಣ ಪ್ರಕೃತಿ ಭಾವನದನ್ನು ಸ್ವಲ್ಪ ನಾವು ಕಡಿಮೆ ಬಳಕೆ ಮಾಡೋದು ಇದ್ದದಿದ್ದ ಹಾಗೆ ಇರ್ತದೆ ಪ್ರಕೃತಿ ಭಾವ ಸಂಧಿ ಕೊನೆಯ ಸಂಧಿ ಇದೀಗ ಪ್ರಕೃತಿ ಭಾವ ಸಂಧಿ ಅಂತ ನಾವು ಹೇಳ್ತೀವಿ ಇದನ್ನ ಇಲ್ಲಿ ಈಗ ಇದಕ್ಕೆ ಸೂತ್ರ ಸಂದೇ ಅಭಾವ ಅಂದ್ರೆ ಸಂಧಿ ಅಭಾವ ಅಂತ ಹೇಳ್ತೀವಿ ಇದಕ್ಕೆ ಸಂಧಿ ಇಲ್ಲದಕ್ಕೆ ಸಂದೇರ ಭಾವ ಅಂತ ಇದಕ್ಕೆ ಸೂತ್ರ ಇಲ್ಲಿಗ ಮತ ಪ್ಲುತ ಪ್ರಗ್ರಹ್ಯ ಅಚಿನಿತ್ಯ ಅಂತ ಹೇಳ್ತೀವಿ ಪ್ಲುತ ಪ್ರಗ್ರಹ್ಯ ಅನ್ನೋದು ಪ್ಲುತ ಅಂದ್ರೆ ದೀರ್ಘವಾಗಿ ಹೇಳುವಂಥದ್ದು ಕರೆಯುವಂಥದ್ದಕ್ಕೆ ಪ್ಲುತ ಅಂತ ನಾವು ಹೇಳ್ತೇವಲ್ಲ ಅಗ್ರಹ್ಯ ಅಚಿನಿತ್ಯ ಇದು ಇದ್ದ ಹಾಗಿರುವಂಥದ್ದು ಅಂತ ಹೇಳಿರ್ತ ಹರಿ ಏತೌ ಹರಿ ಏತೌ ಅಂತ ಉಂಟು ಇದನ್ನು ನಾವು ಇದನ್ನು ಮಾಡಲಿಕ್ಕೆ ಇಲ್ಲ ಇದ್ದ ಹಾಗೆ ಇರ್ತದೆ ಹರಿ ಏತೌ ಅಂತ ಹೇಳಿದ್ದಿರ್ತದೆ ಇದ್ದ ಹಾಗೆ ಹರಿ ಏತೌ ಇದ್ದದಿದ್ದ ಹಾಗೆ ನೆಕ್ಸ್ಟ್ ಇರುವಂಥದ್ದು ಗಂಗೆ ಇಮೆ ಗಂಗೆ ಇಮೆ ಇಲ್ಲಿ ಇದಾಗುವುದಿಲ್ಲ ಇದ್ದ ಹಾಗೆ ಇರ್ತದೆ ಅಂದರೆ ದೀರ್ಘ ನೋಡಿ ಹಾಗೆ ಗಂಗೆ ಪ್ಲುತ ಆಗಿರ್ತದೆ ಗಂಗೆ ಪ್ಲಸ್ ಇಮೆ ಅಂತ ಹೇಳಿ ಇದ್ದಿರ್ತದೆ ನೆಕ್ಸ್ಟ್ ಅಮಿ ಪ್ಲಸ್ ಈಶಾಹ ಅಮಿ ಪ್ಲಸ್ ಈಶಾಹ ಇದು ಅಮಿ ಈಶಾಹ ಇದ್ದದಿದ್ದ ಹಾಗಿರ್ತದೆ ಏನು ಇದ್ದ ಅದು ಪ್ರಕೃತಿ ಅಂತ ನಾವು ಹೇಳ್ತೀವಿ ಇದನ್ನು ಇದು ಚೇಂಜ್ ಆಗುವುದಿಲ್ಲ ಸಂದೇಹ ಅಭಾವ ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಹೇಳುವಂಥದ್ದು ಸಂಧಿ ಅಭಾವ ಅಂತ ಹೇಳಿ ಅಥವಾ ಪ್ಲುತ ಪ್ರಗ್ರಹ್ಯ ಅಚಿನಿತ್ಯಂ ಅಂತೇಳಿ ಹೇಳುವಂಥದ್ದು ಇಷ್ಟು ನಿಮಗೆ ಮುಂದಿನ ಎಸ್ಸೇ ಬನ್ನಿಗೆ ಇರುವಂಥದ್ದು ಆನಂತರ ನೋಟ್ಸನ್ನು ಕಳಿಸ್ತೀವಿ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಸರ್ವೇ ಧನ್ಯವಾದಾಹ